हलो फ्रेंड्स वेलकम टू मैसूर हुडुग यूट्यूब चैनल नोडी फ्रेंड्स नानिवत्तिन वीडियोदल्लि निमगे ओंदु बेस्ट अर्निंग अप्लिकेशन बग्गे तिळिसिकोड्तीनि इदरल्लि नीवु गेम आड अमौंट तगोबहुदु मत्ते रेफरल माड अमौंट तगोबहुदु मत्ते 100% जेन्युइन अप्लिकेशन इदु नानु तुंबा दिनदिंद यूस माड्ता इद्दीनि अदरिंद नमगे पेमेंट चेन्नागि आग्ता इदे वितिन ओंदु 5 सेकेंड्स 10 सेकेंड्स ओळगडे निमगे पेमेंट बंद्बिडुत्ते नीवु विड्रा कोट्ट तक्षणे ಅದು ನಿಮಗೆ ಪೇಮೆಂಟ್ ಪ್ರೂಫ್ ತೋರಿಸ್ತೀನಿ ಜೊತೆಗೆ ಪೇಮೆಂಟ್ ಲೈವ್ ಆಗೋ ಕೊಟ್ಟು ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ವಿಡಿಯೋ ನೋಡ್ತಾ ಇದ್ದರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಆಲ್ ಅಂತ ಕೊಡಿ ನಮ್ಮ ವಿಡಿಯೋಸ್ಗಳು ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆನೇ ಜಾಸ್ತಿ ವಿಡಿಯೋಸ್ ಹಾಕ್ತಾ ಇರ್ತೀವಿ ಜಾಬು ಮತ್ತು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಅದರ ಜೊತೆಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಆದಷ್ಟು ಶೇರ್ ಮಾಡಿ ಶೇರ್ ಬಟನ್ ಕ್ಲಿಕ್ ಮಾಡಿ ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೋರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಹಂಗೆ ಅರ್ನಿಂಗ್ಸ್ಗಳು ಮಾಡ್ಬೋದು ಜೊತೆಗೆ ಇದರ ಬರೋ ಅಪ್ಲಿಕೇಶನ್ ಲಿಂಕ್ ಬೇಕಂದರೆ ನೀವು ನಮ್ಮ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತೊಗೋಬೇಕಾಗುತ್ತೆ ಅದು ಯಾವ ಥರ ತೊಗೊಳೋದನ್ನು ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇದ್ರ ಮೇಲೆ ನಿಮಗೆ ನೇಮ್ ಕಾಣುತ್ತಲ್ಲ ಇಲ್ಲಿ ಇವಾಗ ಔಟ್ ಟು ಅರ್ನ್ ಮನಿ ಇನ್ ಮೊಬೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಬಂದಿರುತ್ತೆ ಇಲ್ಲಿ ನೋಡಿ ಇದು ಲಾಸ್ಟ್ ವಿಡಿಯೋದು ಅರ್ಕರು ಅರ್ನಿಂಗ್ ಅಪ್ಲಿಕೇಶನ್ ಅನ್ನೋ ಲಿಂಕ್ ಕೊಟ್ಟಿದ್ದೀನಿ ಈ ಸತಿ ಅರ್ನಿಂಗ್ ಅಪ್ಲಿಕೇಶನ್ ಲಿಂಕ್ ಕೊಡ್ತೀನಿ ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಿಂಗೆ ಕ್ಲಿಕ್ ಕೊಟ್ಟರೆ ನಿಮಗೆ ಇದಕ್ಕೆ ಹೋಗುತ್ತೆ ಲಿಂಕ್ ಇರೋ ಜಾಗಕ್ಕೆ ಅದರಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಬ್ಯಾಕ್ ಬರ್ತೀನಿ ಇವತ್ತಿನ ಅರ್ನಿಂಗ್ ಅಪ್ಲಿಕೇಶನ್ ಬಂದು ಯಾವುದು ಅಂದರೆ ಎಂ ರಿವಾರ್ಡ್ಸ್ ಅಂತ ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿ ಇವಾಗ ನಮ್ಮ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಲಿಂಕ್ ಯೂಸ್ ಮಾಡ್ತಂದರೆ ನಿಮಗೆ ಬೋನಸ್ಸು 10 ರುಪೀಸ್ ಬರುತ್ತೆ ಅಲ್ಲೇ ಓಕೆ ಇವಾಗ ತೋರಿಸ್ತೀನಿ ನೋಡಿ ಫಸ್ಟು ನೀವು ಇನ್ಸ್ಟಾಲ್ ಮಾಡಾದಮೇಲೆ ಯಾವ ಥರ ಬರುತ್ತೆ ಅಂದರೆ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿದ್ರೆ ಅಪ್ಲಿಕೇಶನು ಇದರಲ್ಲಿ ಬಂದು ನೀವೇನಿಲ್ಲ ಸ್ಲೈಡ್ ಮಾಡ್ತಾ ಇರಬೇಕು ಹಿಂಗೆ ಸೈಡ್ ಸೈಡ್ಗೆ ಸ್ಲೈಡ್ ಮಾಡಿದ್ರೆ ಮೂರನೇ ಪೇಜಲ್ಲಿ ಬಂದು ನಿಮಗೆ ಒಂದು ಆರೋ ಮಾರ್ಕ್ ಚಿತ್ರ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮದು ಇದು ಸ್ಕ್ರೀನ್ಶಾಟ್ ಆಗಿದೆ ಫಸ್ಟ್ ನಾನು ರಿಜಿಸ್ಟರ್ ಆಗಿರೋದ್ರಿಂದ ಈ ಥರ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇದಾದಮೇಲೆ ಸ್ಲೈಡ್ ಓಪನ್ ಮಾಡಿದ್ರೆ ನಿಮಗೆ ಕಂಟಿನ್ಯೂ ವಿತ್ ಫೋನ್ ನಂಬರ್ ಅಂತ ಕೇಳುತ್ತೆ ಇದು ನಿಮ್ಮ ಮೊಬೈಲ್ ನಂಬರ್ ಯಾವುದಿರುತ್ತೆ ಫೋನಲ್ಲಿ ಅದನ್ನೇ ಆಟೋಮೆಟಿಕ್ ತೊಗೊಳುತ್ತೆ ಆ ಥರ ಕೊಟ್ಟಾಗ ನೋಡಿ ನಿಮಗೆ ಒಂದು ಪಾಲಿಸಿ ಕೇಳುತ್ತೆ ಈ ಥರ ಅನ್ನೋದ್ರಲ್ಲಿ ಇದಕ್ಕೆ ಅಗ್ರಿ ಅಂತ ಕೊಡಿ ಇದಾದಮೇಲೆ ನೀವು ಯೂಸ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಯಾವುದಿದೆ ಮೊಬೈಲಲ್ಲಿ ಅದ್ರದ್ದು ಯೂಸ್ ಅಂತ ಕೊಟ್ಬಿಟ್ಟು ಆ ಮೊಬೈಲ್ ನಂಬರ್ ಆಟೋಮೆಟಿಕ್ ತೊಗೊಳುತ್ತೆ ಯಾವುದೇ ಥರ ಓ ಟಿ ಪಿ ಬರೋಲ್ಲ ಏನಿಲ್ಲ ಇದು ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ನಾನು ಅಪ್ಲಿಕೇಶನ್ನೇ ಓಪನ್ ಮಾಡಿ ತೋರಿಸ್ತೀನಿ ನಂದೇ ಅಪ್ಲಿಕೇಶನ್ನ ನೋಡಿ ಈ ಥರ ಓಪನ್ ಆಗುತ್ತೆ ನಿಮಗೆ ಇದರಲ್ಲಿ ಬಂದು ಸಿಂಪಲಾಗಿ ನೀವು ಅರ್ನಿಂಗ್ ಮಾಡ್ಬೋದು 2-3 ಥರ ಅರ್ನಿಂಗು ಇದು ಫಸ್ಟ್ ಬಂದು ನಿಮಗೆ ಮೇನ್ ಪರ್ಪಸ್ಸು ಗೇಮಿಂಗಿಂದ ನೀವು ಅರ್ನಿಂಗ್ ಮಾಡ್ಬೋದು ಮೊಬೈಲಲ್ಲಿ ಏನು ಗೇಮ್ಗಳು ಆಡ್ತಿರೋ ಕೇರಮ್ ಆಗಿರ್ಬೋದು ಚೆಸ್ಸು ಮತ್ತು ರಮ್ಮಿ ಅದೇ ಥರ ತುಂಬ ಅಪ್ಲಿಕೇಶನ್ಸ್ ಇದೆಯಲ್ಲ ಅರ್ನಿಂಗ್ ಅಪ್ಲಿಕೇಶನ್ಸು ಮತ್ತು ಬೇರೆ ಬೇರೆ ಅರ್ನಿಂಗ್ ಅಪ್ಲಿಕೇಶನ್ಸು ಇದರಲ್ಲೂ ಕೊಡ್ತಾರೆ ಜೊತೆ ಗೇಮಿಂಗ್ ಅಪ್ಲಿಕೇಶನ್ಗಳು ಕೊಡ್ತಾರೆ ಇವಾಗ ಕೇರಮ್ ಎಲ್ಲ ಆಡಿದ್ರೆ ಕೇರಮಲ್ಲೂ ನಿಮಗೆ ದುಡ್ಡು ಬರುತ್ತೆ ಅದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಅದಾದಮೇಲೆ ನಿಮಗೆ ರೆಫರಲ್ ಇನ್ಕಮ್ ರೆಫರಲ್ ಇನ್ಕಮ್ ಬಂದು ತುಂಬ ಉಪಯೋಗ ಆಗುತ್ತೆ ಏನಕ್ಕಂದರೆ ನೀವು ಒಬ್ಬ ಫ್ರೆಂಡ್ನ ರೆಫರ್ ಮಾಡಿದ್ರೆ 10 ರುಪೀಸ್ ಬರುತ್ತೆ ಜೊತೆಗೆ ಅವರೇನು ಇನ್ ಫ್ಯೂಚರಲ್ಲಿ ಏನೇನು ಅರ್ನಿಂಗ್ಸ್ ಮಾಡ್ತಾರೆ ಅದರಲ್ಲೆಲ್ಲ 10% ನಿಮಗೆ ಬರುತ್ತೆ ನೆಕ್ಸ್ಟ್ ಬಂದು ಮೂರನೇ ಆಪ್ಷನ್ನು ಆ್ಯಪ್ ಟಾಸ್ಕ್ ಅಂತ ಇದರಲ್ಲಿ ಬಂದು ನೀವು ಆ್ಯಪ್ಗಳು ಇನ್ಸ್ಟಾಲ್ ಮಾಡೋದ್ರಿಂದ ಆ್ಯಪ್ ಟಾಸ್ಕ್ ಕಂಪ್ಲೀಟ್ ಮಾಡ್ಬೋದು ಇವಾಗ ಒಂದು ಗೇಮ್ ಇನ್ಸ್ಟಾಲೇಷನ್ ಮಾಡಿದ್ರೆ ಅಮೌಂಟ್ ಬರುತ್ತೆ ಒಂದೊಂದರಲ್ಲಿ ಇನ್ಸ್ಟಾಲೇಷನ್ ಮಾಡಿ ರಿಜಿಸ್ಟರ್ ಆದರೆ ಅಮೌಂಟ್ ಬರುತ್ತೆ ಆ ಥರ ಇನ್ನೊಂದು ಬಂದು ಸರ್ವೆ ಆಫರ್ಸ್ ಅಂತ ಇದು ಅಪರೂಪಕ್ಕೆ ಒಂದ್ಸತಿ ಬಿಡ್ತಾರೆ ಸರ್ವೆ ಆಫರು ಆದರೆ ತುಂಬ ಜನಕ್ಕೆ ಸಿಗೋಲ್ಲ ಇದು ಮಾಡೋಕ್ಕೋಗಲ್ಲ ಇದು ಸರ್ವೆ ಕಷ್ಟ ಇರುತ್ತೆ ಅದರಿಂದ ನೀವು ಈ ಮೂರಲ್ಲಿ ಆಪ್ಷನಲ್ಲಿ ನೀವು ಅರ್ನಿಂಗ್ ಮಾಡ್ಬೋದು ಇದರಲ್ಲಿ ಬಂದು ನೀವು ಬೇಸಿಕಲಿ ಡೈಲಿ ಒಂದು 100 ಟು 200 ರುಪೀಸ್ವರೆಗೆ ಮಾಡ್ಬೋದು ನಿಮ್ಮ ಪಾಕೆಟ್ ಮನಿಗಾಗುತ್ತೆ ಇವಾಗ ಏನೋ ಒಂದು ಮೊಬೈಲ್ ರೀಚಾರ್ಜು ಇಲ್ಲಾಂದರೆ ಒಂದು ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಏನೋ ಒಂದು ಉಪಯೋಗ ಆಗುತ್ತೆ ಇದರಿಂದ ಅಷ್ಟೇ ಏನಂದರೆ ಫ್ರೀಯಾಗಿ ಬರುತ್ತಲ್ಲ ಅದರಿಂದ ತುಂಬ ಉಪಯೋಗ ಆಗುತ್ತೆ ಅಷ್ಟೇ ನೋಡಿ ಇವಾಗ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಅರ್ನಿಂಗ್ ಮಾಡೋದು ಫಸ್ಟ್ ನಿಮಗೆ ರೆಫ್ರೆಂಡ್ ಅರ್ನಿ ಇದ್ರ ತೋರಿಸ್ತೀನಿ ಅರ್ನದು ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಇನ್ವೈಟ್ ಫ್ರೆಂಡ್ ಆ್ಯಂಡ್ ಗೆಟ್ ಕಾಯಿನ್ಸ್ ಅಂತ ಬರುತ್ತೆ ಇದೇನಂದರೆ ನೀವು ಒಬ್ಬ ಫ್ರೆಂಡ್ನ ಇನ್ವೈಟ್ ಮಾಡಿದ್ರೆ ನಿಮಗೆ 1000 ಕಾಯಿನ್ಸ್ ಕೊಡ್ತಾರೆ ಅವ್ರಿಗೂ ಕಾಯಿನ್ಸ್ ಇದಾಗುತ್ತೆ ಅವ್ರಿಗೂ ಕ್ರೆಡಿಟ್ ಆಗುತ್ತೆ ಅದೇನಂದರೆ ಅವ್ರಿಗೆ ಇನ್ವೈಟ್ ಬೋನಸ್ ಅಂತ ಆಗುತ್ತೆ ನಿಮಗೆ ರೆಫರಲ್ ಬೋನಸ್ ಆಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಅಲ್ಲಿ ಪ್ಲಸ್ ಯು ವಿಲ್ ಗೆಟ್ 10% ಕಮಿಷನ್ ಫ್ರೆಂಡ್ ಅರ್ನಿಂಗ್ ಅಂತ ಇದೆ ಅದೇನಂದರೆ ನಿಮಗೆ ನಿಮ್ಮ ಫ್ರೆಂಡು ಜಾಯ್ನ್ ಆಗಿರ್ತಾರಲ್ಲ ಅವ್ರು ಏನೇ ಇನ್ಕಮ್ ಮಾಡಿರೋ ಅದರಲ್ಲಿ ನಿಮ್ಗೆ 10% ಕಮಿಷನ್ ಕೊಡ್ತಾ ಹೋಗ್ತಾರೆ ಯಾವ ಅವರೊಂದು 1000 ಕಾಯಿನ್ಸ್ ಮಾಡಿದ್ದಾರೆ ಅಂದರೆ ನಿಮ್ಗೆ 100 ಕಾಯಿನ್ಸ್ ಕೊಡ್ತಾರೆ ಹಾಗೆ ಅವ್ರು 10000 ಕಾಯಿನ್ಸ್ ಮಾಡ್ತು ಅಂದರೆ ನಿಮಗೆ 1000 ಕಾಯಿನ್ಸ್ ಕೊಡ್ತಾರೆ ಆ ಥರ 10% ಕಮಿಷನ್ ಕೊಡ್ತಾರೆ ಜೊತೆಗೆ ನೀವು ಯಾವ ಥರ ರೆಫರಲ್ ಮಾಡಬೇಕಂದ್ರೆ ನೀವು ಅದ್ರ ಕೆಳಗಡೆ ನೀವು ಇಲ್ಲೊಂದು ನೋಡ್ತಾ ಇರ್ಬೋದು ಇನ್ವಿಟೇಷನ್ ಲಿಂಕ್ ಅಂತ ಇದೆ ಅದ್ರ ಮೇಲೆ ಕಾಪಿ ಮಾಡ್ಕೊಂಡಾರೋ ಅವ್ರು ಪೇಸ್ಟ್ ಮಾಡಿ ಕಳಿಸ್ಬೋದು ಇಲ್ಲಾಂದರೆ ನೀವು ಕೆಳಗಡೆ ನೋಡ್ತಾ ಇದ್ರಲ್ಲ ಇನ್ವೈಟ್ ಫ್ರೆಂಡ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ವಾಟ್ಸಪ್ಪು ಫೇಸ್ಬುಕ್ ಯಾವುದ್ರದ್ದಾದ್ರೂ ನಿಮಗೆ ಲಿಂಕ್ ತೋರಿಸುತ್ತೆ ನಿಮ್ಗೆ ಯಾವ ಅಪ್ಲಿಕೇಶನ್ ಇದೆ ಅದ್ರದ್ದೆಲ್ಲ ಇಷ್ಟು ಅಪ್ಲಿಕೇಶನಲ್ಲೂ ನೀವು ಶೇರ್ ಮಾಡ್ಬೋದು ಅಂತ ಅದರಿಂದ ನೀವು ಸೋಷಿಯಲ್ ಅಪ್ಲಿಕೇಶನ್ಗಳು ಏನಿರುತ್ತೆ ಸೋಷಿಯಲ್ ಮೀಡಿಯಾದು ಅಷ್ಟಕ್ಕೂ ಶೇರ್ ಮಾಡಿ
ಅವ್ರಿಗೂ ಉಪಯೋಗ ಆಗುತ್ತೆ ಮತ್ತು ನಿಮಗೂ ಒಂದು ಹೆಲ್ಪ್ ಆಗುತ್ತೆ ಅವ್ರ ಕಡೆಯಿಂದ. ಅದಾದಮೇಲೆ ನಿಮಗೆ ರೆಫ್ರಲ್ ಯಾರ್ಯಾರು ಮಾಡಿದ್ದೀರಾ, ಯಾರ್ಯಾರು ನನ್ನ ಜೊತೆ ಎಷ್ಟೆಷ್ಟು ಅರ್ನಿಂಗ್ ಮಾಡಿದ್ದಾರೆ ಅಂತ ನೀವು ನೋಡಬೇಕಂದ್ರೆ ಇಲ್ಲೇ ಇನ್ನೊಂದು ರೆಫ್ರಲ್ ಹಿಸ್ಟ್ರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನೋಡಿ ನಿಮಗೆ ಈ ಥರ ಬರುತ್ತೆ. ಇದೇನಂದರೆ ಇವಾಗ ರೆಫ್ರಲ್ ಆಗಿ ನಿಮಗೆ ಇನ್ ಪ್ರೋಗ್ರೆಸ್ ಅಂತ ಬಂದರೆ ಅವ್ರು ಯಾವುದೇ ಥರ ಪೇಮೆಂಟ್ ತೊಗೊಂಡಿಲ್ಲ ಅಂತ, ಇನ್ ಪ್ರೋಗ್ರೆಸ್ ಅಂತ ಬಂದಾಗ ಯಾವುದೇ ಥರ ಇನ್ಸ್ಟಾಲ್ ಮಾಡಿ ಅದನ್ನು ಯೂಸ್ ಮಾಡಿಲ್ಲ ಅಂತ. ಅದೇ ನಿಮಗೆ ಈ ಥರ 574 ಕಾಯಿನ್ಸ್ ಯೂಸ್ ಮಾಡಿದ್ದಾರೆ, ನೆಕ್ಸ್ಟ್ ಇಲ್ಲಿ 548 ಕಾಯಿನ್ಸ್ ಮಾಡಿದ್ದಾರೆ ಅಂತ ಇದೆಯಲ್ಲ, ಇದೆಲ್ಲ ಏನಂದರೆ ಅವರು ಯೂಸ್ ಮಾಡ್ತಾಯಿದ್ರೆ ಅಂತ ಅಪ್ಲಿಕೇಶನು, ಅದರಲ್ಲಿ ಇಷ್ಟಿಷ್ಟು ಅರ್ನಿಂಗ್ಸ್ ಅವ್ರಿಗೂ ಅವ್ರ ಕಡೆಯಿಂದ ನಿಮ್ಗೆ ಬಂದಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಬಂದು ನಿಮಗೆ 1000 ಕಾಯಿನ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಇದ್ರಲ್ಲಿ ಬಂದು ಬರೀ 500 ಕಾಯಿನ್ಸ್ ಕೊಡ್ತಾಯಿದ್ರು, ಇವಾಗ ಒಂದು ದಿನ ಆಗಿದೆ ಅಲ್ಲಿಂದ ನಿಮಗೆ 1000 ಕಾಯಿನ್ಸ್ ರೈಸ್ ಮಾಡಿದ್ದಾರೆ, ಮುಂದೆ ಇನ್ನೂ ಜಾಸ್ತಿನೂ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ಗೇಮಿಂದ ಅರ್ನಿಂಗ್ ಮಾಡ್ಬೋದು ಅಂದಲ್ಲ, ಯಾವ ಥರ ಅಂದರೆ ಪ್ಲೇ ಗೇಮ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಕೇರಮ್ ಇದೆ, ಮತ್ತು MX ಟಾಕಾ ಟಾಕ್ಸ್ ಶಾರ್ಟ್ ವೀಡಿಯೋಸ್ ಆ್ಯಪು, ಇದರಲ್ಲಿ ರೀಲ್ಸ್ಗಳು ಆ್ಯಪ್ ಇದೆಯಲ್ಲ ಆ ಥರದ್ದೆಲ್ಲ ಬರುತ್ತೆ ಇದರಲ್ಲಿ, ಟಿಕ್ಟಾಕ್ ಆ್ಯಪ್ಗಳ ಥರ. ಮತ್ತು ಇದರಲ್ಲಿ ಮತ್ತು ಇವಾಗ ನೋಡ್ತಾ ಇರ್ಬೋದು ಕೇರಮ್ ಇದೆಯಲ್ಲ, ಇದರಲ್ಲಿ ಬಂದು ಅದರಲ್ಲೂ ಅರ್ನಿಂಗ್ಸ್ ಬರುತ್ತೆ ಕೇರಮ್ ಅಪ್ಲಿಕೇಶನಲ್ಲೂ, ಜೊತೆಗೆ ಇವರು ಅರ್ನಿಂಗ್ಸ್ ಕೊಡ್ತಾರೆ ನಿಮಗೆ. ಯಾವ ಥರ ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ ಟು 924 ಕಾಯಿನ್ಸ್ ಅಂತ ಇದೆ. ಏನಂದರೆ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಂದರೆ 924 ಕಾಯಿನ್ಸ್ ಬರುತ್ತೆ ಅಂತ, ನೆಕ್ಸ್ಟ್ ಈ ಅಪ್ಲಿಕೇಶನ್ ಮಾಡಿದ್ರೆ 444 ಕಾಯಿನ್ಸ್ ಬರುತ್ತೆ ಅಂತ. ಇದು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಗೇಮ್ ಆಡೋದು ಅಂದರೆ ಇದ್ರ ಮೇಲೆ ಪ್ಲೇ ನೌ ಮೇಲೆ ಕ್ಲಿಕ್ ಕೊಡಿ, ಇದು ಮಾಡಿದ್ರೇ ನಿಮ್ಮ ಪೇಮೆಂಟ್ ಬರೋದು. ಇದ್ರ ಮೇಲೆ ಕ್ಲಿಕ್ ಕೊಟ್ಟು ನೀವು ಈ ಥರ ಇನ್ಸ್ಟಾಲೇಷನ್ ಕೇಳುತ್ತೆ, ಇದ್ರ ಮೇಲೆ ಇನ್ಸ್ಟಾಲ್ ಕೊಟ್ಟರೆ ನಿಮ್ಗೆ ಆಟೋಮೆಟಿಕ್ ಇನ್ಸ್ಟಾಲ್ ತೊಗೊಳುತ್ತೆ. ಇದು ಯಾವುದೇ ಥರ ಬೇರೆ ವೆಬ್ಸೈಟ್ಗಳು ತೊಗೊಳಲ್ಲ, ಪ್ಲೇಸ್ಟೋರಲ್ಲಿರೋ ಅಪ್ಲಿಕೇಶನ್ ಮಾತ್ರ ತೊಗೊಳುತ್ತೆ, 100% ಜೆನ್ಯೂನ್ ಇರೋದ್ರಿಂದ. ಇದ್ರ ಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಕೊಟ್ಟು ಇದೇ ಅಪ್ಲಿಕೇಶನ್ ಇಂದ ಓಪನ್ ಮಾಡಿ ನೀವು. ಇಲ್ಲೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ನೀವು 1 ಮಿನಿಟ್ ಯೂಸ್ ಮಾಡಿದ್ರೆ 14 ಕಾಯಿನ್ ಕ್ರೆಡಿಟ್ ಆಗುತ್ತೆ, ಹಾಗೆ ನೀವು 2 ನಿಮಿಷ 3 ನಿಮಿಷ ಯೂಸ್ ಮಾಡ್ತಾ ಹೋಯ್ತಂದರೆ 15, 16, 18 ಕಾಯಿನು ಹಾಗೆ ಬರ್ತಾ ಬರ್ತಾ 30, 40 ಕಾಯಿನ್ಸ್ ಆ ಥರ ಬರುತ್ತೆ. ನಾನು ಇವಾಗ ನಂದ್ರಲ್ಲಿ ಅರ್ನಿಂಗ್ ಮಾಡಿರೋದು ತೋರಿಸ್ತೀನಿ ನೋಡಿ. ಇನ್ನೊಂದು ಆಪ್ಷನ್ ಇರ್ಬೋದು ಇಲ್ಲಿ ಯುವರ್ ಆ್ಯಪ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಾನು ಎಷ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಷ್ಟರಲ್ಲೂ ಮಾಡಿ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ. ಈಗ ಅದರಲ್ಲಿ ಬಂದು ನೀವು ಫಸ್ಟ್ ಅಪ್ಲಿಕೇಶನಲ್ಲಿ ನೋಡ್ತಾ ಇರ್ಬೋದು 3559 ಕಾಯಿನ್ಸ್ ಮಾಡ್ಬೋದು ಅರ್ನಿಂಗ್ಸ್ ಅಂತ ಇತ್ತು, ನಾನು ಮಾಡಿದ್ದು ಬರೀ 2600 ಕಾಯಿನ್ಸ್ ಅಷ್ಟೇ. ನೆಕ್ಸ್ಟ್ ಹಂಗೆ ಬೇರೆ ಬೇರೆ ಅಪ್ಲಿಕೇಶನಲ್ಲೂ ಅಷ್ಟೇ 2000 ಕಾಯಿನ್ಸು, 800 ಕಾಯಿನ್ಸು, 300 ಕಾಯಿನ್ಸ್ ಮಾಡಿದ್ದೀನಿ, 200, 100 ಕಾಯಿನು, ಒಂದೊಂದರಲ್ಲಿ 90, 50 ಕಾಯಿನ್ ಅಷ್ಟೇ ಮಾಡ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಯೂಸ್ ಮಾಡೋಕ್ಕಾಗ್ತಲ್ಲ ನನ್ನ ಕೈಲಿ, ಅದರಿಂದ ವೀಡಿಯೋಸ್ಗಳೆಲ್ಲ ಮಾಡ್ತಾ ಇರಬೇಕಲ್ಲ, ಅದರಿಂದ ನಾನು ಫ್ರೀ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ ಇದರಲ್ಲಿ. ಹಾಗೆ ನೀವು ಇದರಲ್ಲಿ ಪೇಮೆಂಟ್ ಎಷ್ಟು ತೊಗೊಂಡಿದ್ದೀನಿ ಅಂತಲೂ ನೀವು ನೋಡ್ಬೋದು ನೋಡಿ. ಇಲ್ಲಿ ಇದರಲ್ಲಿ ಪೇಮೆಂಟ್ ಬಂದು ಯಾವ ಥರ ತೋರಿಸುತ್ತೆ ಅಂದರೆ ನಿಮ್ಗೆ ಹೋಮ್ ಪೇಜಲ್ಲೇ ಇಲ್ಲಿ ಕಾಯಿನ್ ಮೇಲೆ ಚಿತ್ರ ಬಂದರೆ ನಿಮಗೆ ಕಾಣುತ್ತೆ ನಂದು 3869 ಕಾಯಿನ್ಸ್ ಇದೆ. ಇದರಲ್ಲಿ ಬಂದು ನಾನು ಪೇಮೆಂಟ್ ತುಂಬ ತೊಗೊಂಡಿದ್ದೀನಿ, 3869 ಕಾಯಿನ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾಯಿನ್ಸ್ಗಳು ಯಾವತ್ತು ಕ್ರೆಡಿಟ್ ಆಗಿದೆ, ಮತ್ತು ಏನೇನು ದಿನ ಕ್ರೆಡಿಟ್ ಆಗಿದೆ, ರೆಫ್ರಲ್ಲು, ಇದು ಗೇಮಿಂಗಲ್ಲೋ ಅಂತ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ನೀವು ಇನ್ನೊಂದು ಆಪ್ಷನ್ ನೋಡ್ತಾ ಇರ್ಬೋದು ಇಲ್ಲಿ ರಿವಾರ್ಡ್ಸ್ ಅಂತ, ರಿವಾರ್ಡ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಯಾವುದಕ್ಕೆ ನೀವು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀರಾ ಅಮೌಂಟ್ ಅಂತ ತೋರಿಸುತ್ತೆ. ನಾನು ಇವಾಗ ಎಲ್ಲ ಬಂದು ಪೇಟಿಎಮ್ಗೆ ಟ್ರಾನ್ಸ್ಫರ್ ಮಾಡಿರೋದು. ಫಸ್ಟ್ ಬಂದು ನಾನು 10 ರುಪೀಸ್ ಮಾಡಿದ್ದೀನಿ, ಆಮೇಲೆ 25, 25 ಮಾಡಿದ್ದೀನಿ, ಇದಾದಮೇಲೆ 25 ಆದಮೇಲೆ 100 ರುಪೀಸ್ ನೀವು ಮಾಡ್ಬೋದು. ನಾನು 25 ಮಾಡಿದ್ದೀನಲ್ವ, ನೆಕ್ಸ್ಟ್ 100 ರುಪೀಸ್ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ 100 ರುಪೀಸ್ ಮಾಡಿದ್ರೆ ಒಟ್ಟಿಗೆ ಬರುತ್ತೆ, 25 ರುಪೀಸ್ನೂ ಮಾಡ್ಬೋದು, ಆದರೆ ಡೈಲಿ ನಾನು ಸ್ವಲ್ಪ ಮಾಡೋದ್ರಿಂದ ನನಗೆ ಡೈಲಿ ಆಗ್ತಾಯಿಲ್ಲ. ಡೈಲಿ ನೀವು ಮಾಡಿದ್ರೆ 100 to 200 ರುಪೀಸ್ ಮಾಡ್ಬೋದು ಹೇಳಿದ್ನಲ್ಲ, ಈ ಥರ ಇನ್ಸ್ಟಾಲ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಆ್ಯಪ್ ಟಾಸ್ಕಲ್ಲಿ ಬಂದು ಆ್ಯಪ್ ಟಾಸ್ಕ್ ಮೇಲೆ ಕೊಟ್ಟರೆ ನಿಮಗೆ ಇಷ್ಟೊಂದು ಪೇಜ್ ಓಪನ್ ಆಗುತ್ತೆ. ಇದೇನಂದರೆ ಇಷ್ಟರಲ್ಲೂ ನಿಮಗೆ ಆ್ಯಪ್ಗಳು ಇನ್ಸ್ಟಾಲೇಷನೇ ಇರುತ್ತೆ. ಇದರಲ್ಲಿ ಬಂದು ಟ್ಯಾಪ್ ಟು ಟಾಸ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನೋಡಿ ಇಲ್ಲಿ ತುಂಬ ಆ್ಯಪ್ಸ್ಗಳು ಬರುತ್ತೆ. ಇದರಲ್ಲಿ ಬಂದು ನಿಮಗೆ 10,000, 15,000 ಕಾಯಿನ್ಸ್ಗಳು ಬರುತ್ತೆ. ಏನಂದರೆ ಇದರಲ್ಲಿ ಇವರು ಆ್ಯಪ್ ತೋರಿಸಿರ್ತಾರೆ, ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಈಗ ನೋಡಿ ಈ ಅಪ್ಲಿಕೇಶನ್ನ, ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೇಳುತ್ತೆ 60 ದಿನದೊಳಗಡೆ ಮುಗಿಸ್ಬೇಕಂತ. ಏನಂದರೆ ಇದು ಇನ್ಸ್ಟಾಲ್ ಮಾಡ್ಕೋಬೇಕು ನೀವು, ಆಮೇಲೆ ಪ್ಲೇ ಮಾಡಿ ನೀವು ರೀಚ್ನ 3650 ಮೀಟರ್ಸ್ ಡೀಪ್ನ ನೀವು ರೀಚ್ ಮಾಡಬೇಕು ಈ ಗೇಮಲ್ಲಿ. ಈ ಗೇಮಲ್ಲಿ ಏನೇನು ರೂಲ್ಸ್ ಇರುತ್ತೆ, ಇವಾಗ ಒಂದೊಂದರಲ್ಲಿ ಕ್ಯಾಂಡಿ ಕ್ರಶ್ ಥರದ್ದು ಇದ್ದರೆ 30 ಲೆವೆಲ್ನ ರೀಚ್ ಮಾಡಬೇಕು ಆ ಥರ ಎಲ್ಲ ಇರುತ್ತೆ. ಅದನ್ನು ಮಾಡಿದ್ರೆ ನಿಮಗೆ 1,000 ಕಾಯಿನ್ಸ್ಗಳು ಬರುತ್ತೆ ಅಂತ. ಇದು ಕಾಯಿನ್ಸು ಎಷ್ಟು ಅಂದರೆ ಲೆಕ್ಕ, ಇವಾಗ 1,000ಕ್ಕೆ 10 ರೂಪಾಯಿ ಕಾಯಿ 10 ರೂಪಾಯಿ ಅಂತ ಲೆಕ್ಕ. ಇವಾಗ ನನ್ನ ಹತ್ರ 3800 ಕಾಯಿನ್ ಇದೆಯಲ್ಲ, ಇದ್ರ ಲೆಕ್ಕ 38 ರೂಪಾಯಿ ಲೆಕ್ಕ ಆಗುತ್ತೆ ಇದು. ಅದು ಯಾವ ಥರ ನೀವು ಪೇಮೆಂಟ್ ತೊಗೊಳ್ಳೋದಂತ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ನೆಕ್ಸ್ಟು ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಲೈವಾಗೆ ಪೇಮೆಂಟ್ ತೊಗೊಳ್ಳೋದು ತೋರಿಸ್ಕೊಡ್ತೀನಿ. ಇದು ತುಂಬ ಲೆಂತಿ ಆಗಿದೆ, ಅದರಿಂದ ಇದರಲ್ಲಿ ಪೇಮೆಂಟ್ ತೊಗೊಳ್ಳೋದು ತೋರಿಸಲ್ಲ. ನೆಕ್ಸ್ಟು 100 ರುಪೀಸ್ ನಾನು ಪೇಮೆಂಟ್ ತೊಗೊತೀನಿ, ಅದ್ರದ್ದು ತೋರಿಸ್ತೀನಿ ನೋಡಿ. ಇವಾಗ ಬಂದು ರಿವಾರ್ಡ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ನಿಮಗೆ ಇಲ್ಲೇ ತೋರಿಸುತ್ತೆ
ಫಸ್ಟ್ ಬಂದು ನಿಮಗೆ ಪೇಟಿಎಂ ಗೆ ವಿಡ್ರಾ ಮಾಡ್ಕೋಬಹುದು ನೆಕ್ಸ್ಟ್ ಇದು ಪ್ಲೇ ಸ್ಟೋರ್ ಅಲ್ಲಿ ನೀವು ಗೇಮಿಂಗ್ ಗಳಿಗೆಲ್ಲ ಆಡ್ ಮಾಡ್ಕೋತಿರಲ್ಲ ಅದಕ್ಕೂ ನೀವು ವಿಡ್ರಾ ಮಾಡ್ಕೋಬಹುದು ನೆಕ್ಸ್ಟ್ ಫ್ಲಿಪ್ಕಾರ್ಟ್ ಗೆ ವಿಡ್ರಾ ಮಾಡ್ಕೋಬಹುದು ನೋಡಿ ಮೂರು ಆಪ್ಷನ್ ಇದೆ ಪೇಟಿಎಂ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ಯಾಕಂದ್ರೆ ಅಮೌಂಟೇ ಬರುತ್ತೆ ಫ್ಲಿಪ್ಕಾರ್ಟ್ ಗೂಗಲ್ ಇದು ಪ್ಲೇ ಸ್ಟೋರ್ ಗೆಲ್ಲ ಆದ್ರೆ ಅಮೌಂಟ್ ಬರಲ್ಲ ನಿಮಗೆ ಪೇಟಿಎಂ ಅಲ್ಲಿ ಇವಾಗ ನೀವು ಮಾಡಬೇಕಂದ್ರೆ 1000 ಕಾಯಿನ್ಸ್ ಇದ್ರೆ 10 ರೂಪೀಸ್ ಅಂತ ಅರ್ಥ 2500 ಕಾಯಿನ್ ಇದ್ರೆ 25 ರೂಪಾಯಿ ನೆಕ್ಸ್ಟ್ ನಿಮಗೆ 10000 ಕಾಯಿನ್ ಇತ್ತಂದ್ರೆ 100 ರೂಪಾಯಿ ಅಂತ ನೆಕ್ಸ್ಟ್ ನಿಮಗೆ 50000 ಕಾಯಿನ್ ಇತ್ತಂದ್ರೆ 500 ರೂಪಾಯಿ ಇದೇ ತರ ರೂಲ್ಸ್ ಸೇಮ್ ಇದರಲ್ಲೂ ಇದೆ ಫ್ಲಿಪ್ಕಾರ್ಟ್ ಅಲ್ಲೂ ಇದೆ ಸೇಮ್ ಇದೇ ತರ ಇಲ್ಲಿ ಎಷ್ಟೆಷ್ಟು ಕಾಯಿನ್ಸ್ ಇತ್ತು ಅಷ್ಟೇ ಕಾಯಿನ್ಸ್ ಗಳು ಅಲ್ಲಿಗೂ ಇರಬೇಕು ಅಷ್ಟೇ ರೂಪೀಸ್ ಗಳು ಬರುತ್ತೆ ಅದೇ ತರ ನೀವು ಅರ್ನಿಂಗ್ ಮಾಡಬಹುದು ಇದರಲ್ಲಿ ತುಂಬಾ ಚೆನ್ನಾಗಿದೆ ಈ ಅಪ್ಲಿಕೇಶನ್ ಜೆನ್ಯೂನ್ ಅಪ್ಲಿಕೇಶನ್ ನಂದೇ ತೋರಿಸಿದ್ನಲ್ಲ ಇವಾಗ ಒಟ್ಟು ನಾನು 5 ಸತಿ ಪೇಮೆಂಟ್ ತಗೊಂಡಿದ್ದೀನಿ ದಿನಕ್ಕೆ ಒಂದು ಸತಿ ತಗೋಬಹುದು ಇದರದ್ದು ಪೇಮೆಂಟ್ನ ನಾನು ಪೇಟಿಎಂ ಅಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನಾನು ಪೇಟಿಎಂ ಅಕೌಂಟ್ ಓಪನ್ ಮಾಡ್ತೀನಿ ನಾನು ಪೇಟಿಎಂ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ನೋಡಿ ಪಾಸ್ಬುಕ್ ಬ್ಯಾಲೆನ್ಸ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅಕೌಂಟಲ್ಲಿ 142 ರೂಪಾಯಿ ಬ್ಯಾಲೆನ್ಸ್ ಇದೆ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅಕೌಂಟಲ್ಲಿ 142 ರೂಪಾಯಿ ಬ್ಯಾಲೆನ್ಸ್ ಇದೆ ಇದರಲ್ಲಿ ಬಂದು ಕ್ಯಾಶ್ ಬ್ಯಾಕ್ ರಿಸೀವ್ ಫ್ರಮ್ ಜಿ ಎಸ್ ಪಿ ಎಲ್ ವಾಲೆಟ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನಿಮ್ಗೆ ಇಲ್ಲೇ ತೋರಿಸುತ್ತೆ ನೋಡಿ ಜಿ ಎಸ್ ಪಿ ಎಲ್ ವಾಲೆಟ್ ಅಂದರೆ ಇಲ್ಲಿ ಎಂ ರಿವಾರ್ಡ್ಸ್ ಆ್ಯಪ್ ಪೇಮೆಂಟ್ ಅಂತ ಇಲ್ಲಿ ನೋಡಿ 25 ರುಪೀಸ್ ಇದೊಂದು ನೆಕ್ಸ್ಟ್ ಇಲ್ಲೊಂದು 25 ಮತ್ತೆ 25 ಮತ್ತೆ 25 10 ರುಪೀಸ್ ಇದೇ ಥರ ಇಲ್ಲಿ ಏನೇನು ಡೇಟ್ ಇದೆ ಇವಾಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು 16 17 19 20 ಅಂತ ಸೇಮ್ ಡೇಟ್ಗೆ ನಾನು ಇಲ್ಲಿ ವಿಡ್ರಾ ಮಾಡಿದ್ದೀನಿ ಇದೆರಡು ಇಲ್ಲೇ ಪಕ್ಕಪಕ್ಕ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಫಸ್ಟು 10 ರುಪೀಸ್ ಮಾಡಿದ್ದೀನಿ ಅದ್ರ ಡೇಟ್ ಬಂದು ನೀವು ನೋಡ್ತಾ ಇರ್ಬೋದು 16ನೇ ತಾರೀಕು ಇಲ್ಲೂ 16 ಅಂತ ಇದೆ ನೆಕ್ಸ್ಟ್ ಎರಡನೇ ಪೇಮೆಂಟ್ ಬಂದು 25 ರುಪೀಸು 18ನೇ ತಾರೀಕು 18ನೇ ತಾರೀಕು ಇಲ್ಲೂ ಬಂದಿದೆ ನಾನು ಯಾವ ಟೈಮ್ ಕೊಟ್ಟಿದ್ದೀನಿ ಅದೇ ಟೈಮ್ ಬಂದಿರುತ್ತೆ ಅದು ನೆಕ್ಸ್ಟು ಪೇಮೆಂಟ್ನ ಲೈವಾಗಿ ತೋರಿಸ್ತೀನಿ ನಿಮಗೆ 10 ರುಪೀಸ್ ಆದ ತಕ್ಷಣ 10 ರುಪೀಸ್ ಅಲ್ಲ ಸಾರಿ 10,000 ಕಾಯಿನ್ಸ್ ಆದ ತಕ್ಷಣ 100 ರುಪೀಸ್ ಬರುತ್ತೆ ಅವಾಗ ನಿಮಗೆ ಲೈವಾಗಿ ತೋರಿಸ್ತೀನಿ ಅದೊಂದು ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ಥರ ತುಂಬ ಅರ್ನಿಂಗ್ಸ್ ಮಾಡ್ಬೋದು ಇದರಲ್ಲಿ ಮತ್ತು ಬೇರೆ ಬೇರೆ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತು ವೀಡಿಯೋ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್